ಶಾಂತಪ್ಪ ದೇವರವರು, ನೀವು ಈ ಹಿಂದೆ ನೀವು ನಿವೃತ್ತಿ ಆಗೋಕ್ಕಿಂತ ಮುಂಚೆ ಏನಿದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರಿ, ಆರೋಗ್ಯ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡಿದ್ರಿ, ನಂತರದಲ್ಲಿ ನೀವೇನು ಮಾಡಿದ್ರಿ ಜಿಲ್ಲಾ ಪಂಚಾಯತಿ ಒಳಗೆ ಬಂದ್ರಿ, ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ಅಲ್ಲಿ ನಿಮ್ಮನ್ನು ತಗೊಂಡ್ರು. ಅಭಿವೃದ್ಧಿ ವಿಭಾಗದಲ್ಲಿ ನೀವು ಕೂಲಿ ಉದ್ಯೋಗದ ಕಾರ್ಯಕ್ರಮಗಳೇನಿತ್ತು ಅವನ್ನೆಲ್ಲನೂ ನೀವು ನೋಡ್ಕೊಳ್ತಾ ಇದ್ರಿ. ಅಂಥ ಸಂದರ್ಭದಲ್ಲಿ ಏನಿತ್ತು ಅಂದ್ರೆ ನೀವು ಚುರುಕಾಗಿ ಕೆಲಸ ಮಾಡೋದಲ್ದೇ ನೀವು ನಮ್ಮ ಅದು ಏನಂತಂದರೆ ಅದು ಜಿಲ್ಲಾ ಪಂಚಾಯತಿನಲ್ಲಿ ಯಾವಾಗಲೂ ಬೆಂಗಳೂರು ಸಂಬಂಧ ಜಾಸ್ತಿ ಇರ್ತದೆ, ಅದು ಓಡಾಟ ಜಾಸ್ತಿ ಇತ್ತು. ಆ ಟೈಮಲ್ಲಿ ನಮ್ಮಲ್ಲಿ ರೈಲಂತೂ ಇರಲಿಲ್ಲ, ನೀವು ಬಸ್ಸಲ್ಲಿ ಓಡೋದು, ದಿನ ಹೋಗೋದು ಮತ್ತು ವಾಪಸ್ ಬರೋದು, ಮತ್ತೇನಾದರೂ ಕೆಲಸ ಬಿದ್ದರೆ ಮತ್ತೆ ಅದೇ ದಿನ ನೀವು ವಾಪಸ್ ಹೋಗೋದು, ಅದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ ದೇವರವರಿಗೂ ಇದೇನು ಸೈಕಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಯಾಕಿದು ಈ ಹವ್ಯಾಸ ನಿಮ್ಗೆ ಹೆಂಗೆ ಬೆಳೀತು, ಈ ಸೈಕಲ್ ಮೇಲೆ ಏನೇನು ಮಾಡಿದ್ರಿ, ಏನಾದರೂ ಜನರ ತಂಡವನ್ನು ಕಟ್ಟಿದ್ದೀರಾ, ಇದರಿಂದ ಉಪಯೋಗ ಏನಾಗ್ತದೆ, ಏನು ಮಾಡ್ಬೇಕಂತ ಮಾಡಿದಿರಿ, ಯಾಕೆ ಇದನ್ನು ಮಾಡ್ತಾ ಇದ್ರಿ, ನಿಮ್ಮ ಸೈಕಲದ್ದು ಏನಾದರೂ ಗುಣಲಕ್ಷಣಗಳಿದ್ರೆ ಅವನ್ನ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ. ಈಗ ಹಿರೇಮಠ ಸಾಹೇಬ್ ಹೇಳ್ದಂಗೆ ನಾವು ಮೊದಲ ಹೆಲ್ತ್ ಡಿಪಾರ್ಟ್ಮೆಂಟ್ದಲ್ಲಿ ಇದ್ದೀವಿ. ಮತ್ತು ಜಿಲ್ಲಾ ಪಂಚಾಯತಿ ಹೊಸದಾಗಿ ಪ್ರಾರಂಭ ಆದಂದ್ರೆ ಏನಂತ ಅಲ್ಲಿ ಕೆಲಸ ಮಾಡೋರು ಬೇಕಾಗಿತ್ತು. ಅಂದ್ರೆ ಹಗಲನಾಗಿಲ್ಲ ರಾತ್ರಿನಾಗಿಲ್ಲ 24 hours ಹೊಸ ಹೊಸ ಸ್ಕೀಮ್ಗಳು ಬಂದಿದ್ದು, ಅದ್ರ ಸಲುವಾಗಿ ಅವರು ಜಿಲ್ಲಾದ್ಯಂತ ಎಲ್ಲ ಡಿಪಾರ್ಟ್ಮೆಂಟ್ದಿಂದ ಡೆಪ್ಯುಟೇಷನ್ ತೊಗೊಂಡ್ರು. ಅದರೊಳಗೆ ನಮ್ಮಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಲಿಂದ MB ಮಾಳ್ವೆ, ಆಮೇಲೆ SM ಕೌತಾಳ, ಆಮೇಲೆ ನನ್ನನ್ನು ಡೆಪ್ಯುಟೇಷನ್ ತೊಗೊಂಡ್ರು. ಆ ಅವಧಿಯೊಳಗೆ ಏನಪ್ಪ ಅಂತಂದ್ರೆ ಇವು ಮೊಬೈಲ್ ಆಗಲಿ ಫ್ಯಾಕ್ಸ್ ಆಗಲಿ ಯಾವೂ ಇರ್ತಾ ಇರಲಿಲ್ಲ. ಆಗೆಲ್ಲ ನಾವು ಏನು ಮಾಡ್ತಿದ್ವಿ, ಆಫೀಸ್ದಿಂದ 7:30 ಮನೆಗೆ ಬರ್ತಿದ್ವಿ, ಬೆಂಗಳೂರಿಂದ ಏನೋ ಒಂದು ಮೆಸೇಜ್ ಕೇಳ್ತಿದ್ರು ಸಾಹೇಬರಿಗೆ, ಅವರಿಲ್ಲ ಇಮಿಡಿಯೇಟ್ ಅದು ಇನ್ಫಾರ್ಮೇಷನ್ ಬೇಕಂತಿದ್ರು. 9 ಬಸ್ಸಿಗೆ ಇಂಡಿ ಬೆಂಗಳೂರು ಆರ್ಡಿನರಿ ಕೆಂಪು ಬಸ್, ಅದು ಎಕ್ದಮ್ ಆರ್ಡಿನರಿ ಕುಂತು ಹೋಗುವಂಥ ಬಸ್, ಅಂಥ ಬಸ್ನಾಗ 12 hours ಜರ್ನಿ ಬೆಂಗಳೂರಿಗೆ ಹೋಗೋದು, ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಳ್ಳೋದು, ಮತ್ತೆ ಬರೋದು, ಮತ್ತೆ ಅಲ್ಲಿ ಏನಾದರೂ ಮತ್ತೆ ಇನ್ಫಾರ್ಮೇಷನ್ ಏನಾದರೂ ಕೋರಿ ಹಾಕಿದ್ರೆ ಮತ್ತೆ ಇಮಿಡಿಯೇಟ್ ಮತ್ತೆ ಬೆಂಗಳೂರಿಗೆ ಹೋಗೋದು. ಈ ರೀತಿ ವಾರದಾಗ ಕನಿಷ್ಠ 2 ರೀ ಯಾಕಂದ್ರೆ ನಾವು ಇಂಡಿ ಬೆಂಗಳೂರು ಬಸ್ ಆರ್ಡಿನರಿ ಬಸ್ನೊಳಗನ್ನ ಜರ್ನಿ ಮಾಡ್ತಾಯಿದ್ವಿ. ಈಗೇನಪ್ಪ ಅಂತಂದ್ರೆ ರಿಟೈರ್ ಆದೊಳಕ್ಕೆ ಈ ನನಗೆ ಏನಪ್ಪ ಅಂತಂದ್ರೆ ಸೈಕ್ಲಿಂಗ್ದು ಒಂದು ಹವ್ಯಾಸ ಭಾಳ ದಿನದಿತ್ತು. ಇದಕ್ಕಿಂತ ಮುಂಚೆ ನಾನು ಬುಲೆಟ್ ಮೇಲೆ ಅಡ್ಡಾಡ್ತಿದ್ದೆ, ನನಗೆ ಅವಾಗೆಲ್ಲ ಜನ ಬುಲೆಟ್ ಬಸ್ಸು ಅಂತ ಹೇಳ್ಕಿಸಿದ್ರೆ ಜನ ಗುರುತಿಸ್ಕೊಳ್ತಿದ್ರು. ಈಗೇನಪ್ಪ ಅಂತಂದ್ರೆ ಬೈಸಿಕಲ್ ಬಸ್ಸು ಅಂತಾರೆ ನನಗೆ. ಅಂದ್ರೆ ನಾನು ಎಲ್ಲಿ ಅಡ್ಡಾಡಲಿ, ನಾನು ಮಾರ್ನಿಂಗ್ ಒಂದು 20-25 kilometers ನಾನು ಸೈಕ್ಲಿಂಗ್ ಮಾಡಿಬಿಡ್ತೀನಿ. ಆ ನಂತರನೂ ಸಹಿತ ನಾನು ಬಜಾರ್ ಮಾರ್ಕೆಟ್ ಒಳಗೆ ನಾವು ಒಬ್ಬನೇ ಎಲ್ಲೇ ಅಡ್ಡಾಡೋದಿದ್ರು ಸಹಿತ ನಾನು ಸೈಕಲ್ ತೊಗೊಂಡು ಅಡ್ಡಾಡ್ತೀನಿ. ಯಾಕಪ್ಪ ಅಂತಂದ್ರೆ ಇದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ, BP ಶುಗರ್ ಯಾವುದೂ ಬರೋಂಗಿಲ್ಲ, ಮತ್ತು ಹೆಲ್ತ್ನು ಸರಿಯಾಗಿರ್ತೈತಿ, ಯಾವುದೋ ಜಡ್ಡ ಜಾಪತ್ರೆ ಬರೋಂಗಿಲ್ಲ. ಆಮೇಲೆ ನಾವು ಯಾವುದೋ ಟ್ಯಾಬ್ಲೆಟ್ಸ್ ನಾವು ಯಾವುದೋ ಮೆಡಿಸಿನ್ಗೆ ನಾವು ಅಳವಡಿಸಿಕೊಳ್ಬೇಕಾಗಿಲ್ಲ. ಆನಂತರ ಬೈಸಿಕಲ್ ಮೇಲೆ ಅಡ್ಡಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ನಾವು ಆರಾಮ್ಸಿ ದಿಲ್ಕ ರಾಜ ಆದಂಗೆ ಅಡ್ಡಾಡ್ಬೋದು. ಆದರೆ ಯಾವುದೋ ಒಂದು ವೆಹಿಕಲ್ ತೊಗೊಂಡು ನಾವು ಅಡ್ಡಾಡಬೇಕಾದ್ರೆ ಮೈಂಡ್ ಪೂರ ಕಾನ್ಸಿಯಸ್ ಇರಬೇಕು, ಯಾವ್ರಿಗೆ ಬಂದು ಗಾಲಿಗೆ ಸಿಗ್ತಾನೆ, ಗಾಡು ಬರ್ತಾರೇನೋ, ಯಾವಾಗ ಬ್ರೇಕ್ ಹಾಕಬೇಕು, ಗೇರ್ ಚೇಂಜ್ ಮಾಡಬೇಕು, ಇದೇನಿಲ್ಲ, ಬಿನ್ ದಾಸ್ ನಾವು ಅಡ್ಡಾಡ್ಬೋದು ಸೈಕಲ್ ಮೇಲೆ ಅಡ್ಡಾಡಬೇಕಾದ್ರೆ. ಒಂದು ಆಮೇಲೆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ, ಪೆಟ್ರೋಲ್ ಪ್ರಾಬ್ಲಮ್ ಇಲ್ಲ, ಯಾರು ಪೊಲೀಸರು ಕೈ ಮಾಡೋಂಗಿಲ್ಲ, ಆಮೇಲೆ ಸಿಗ್ನಲ್ದು ನಮಗೆ ಅಷ್ಟೊಂದು ಪ್ರಾಬ್ಲಮ್ ಬರೋಂಗಿಲ್ಲ, ಸಿಗ್ನಲ್ದಾಗ ಇಳಿದಕ್ಕೆ ನಾವು ನಡ್ಕೊಂತ ಹೋಗ್ಬೋದು, ರೋಡ್ ಕ್ರಾಸ್ ಮಾಡ್ಬೋದು. ಇಷ್ಟೆಲ್ಲ ಬೆನಿಫಿಟ್ ಏನಪ್ಪ ಅಂತಂದ್ರೆ ಸೈಕಲ್ ಬಂದಿದೆ. ಮತ್ತು ಇದು ನಿಸರ್ಗ ಏನಪ್ಪ ಅಂದ್ರೆ ನಾವು ಪ್ರೀತಿಸ್ದಂಗೆ ಆಕೈತಿ. ಆಮೇಲೆ ನಾವು ಸೈಕಲ್ ತೊಗೊಂಡು ಬೆಳಿಗ್ಗೆ ವಾಯುವಿಹಾರಕ್ಕೆ ಒಂದು 20-25 kilometers ಎಲ್ಲ ಪ್ರದೇಶಗಳನ್ನು ಆರಾಮ್ಸಿ ರೀ ನೋಡ್ಕೊತ ಅಡ್ಡಾಡ್ಬೋದು. ಅದೇ ನಾವು ಕಾರ್ನ ಆಗಲಿ ಮೋಟರ್ ಸೈಕಲ್ ಮೇಲೆ ಆಗಲಿ ಇಷ್ಟೊಂದು ನಾವು ಲೈಫ್ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ಬಯಸ್ತೀನಿ. ಮತ್ತು ಈಗ ಇನ್ನೊಂದು ಸೈಕಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ 2-wheeler ಆಗಲಿ 4-wheeler ಆಗಲಿ ಎಷ್ಟು ವೆಹಿಕಲ್ಸ್ ಅದಾವೆ ಅದಕ್ಕಿಂತಲೂ 100 times ಈ ಬೈಸಿಕಲ್ದೊಳಗೆ ಭಾಳಷ್ಟು ನಮೂನೆ ಅದಾವೆ. ಮೇನ್ ಏನಪ್ಪ ಅಂತಂದ್ರೆ ಇದ್ರೊಳಗೆ 3 categories, ಒಂದು MTB, ಒಂದು ಹೈಬ್ರಿಡ್ ಬೈಕ್, ಒಂದು ಇನ್ನೊಂದು ರೋಡ್ ಬೈಕ್. ಮೌಂಟೇನ್ ಬೈಕ್ MTB ಅಂದ್ರೆ ಮೌಂಟೇನ್ ಬೈಕ್. ಇದೇನಪ್ಪ ಅಂತಂದ್ರೆ ಕಚ್ಚಾ ರಸ್ತದೊಳಗೆ ನೀವು ಬೇಕಾದಲ್ಲಿ ನೀವು ಸೈಕ್ಲಿಂಗ್ ಮಾಡ್ಬೋದು. ಬೇಕಾದಂತ ಕಚ್ಚಾ ರಸ್ತದೊಳಗೆ ಕಲ್ಲಿರಲಿ ಮುಳ್ಳಿದ್ರೆ ಪಂಚರ್ ಹಾಕಕ್ಕೆ ಕಷ್ಟ, ಕಲ್ಲು ಹತ್ತಾಗಿ ನೀರು ದೂಸಿದ್ದು ಸ್ಕಿಡ್ ಆಗಂಗಿಲ್ಲ. ಇಲ್ಲ, ಇದು ನನ್ನ MTB ಸೈಕಲ್ನೆ. ಇದೇನಪ್ಪ ಅಂತಂದ್ರೆ ರಿಸ್ಕ್ ಇರೋಂಗಿಲ್ಲ ಸೈಕಲ್ಗೆ, ಆದರೆ ಲೋಡ್ ಜಾಸ್ತಿ ಬರ್ತದೆ. ಇನ್ನು ಹೈಬ್ರಿಡ್ ಸೈಕಲ್ಪ ಅಂತಂದ್ರೆ ಇವು ಟೈರ್ ಸಣ್ಣ ಇರ್ತಾವೆ, ಆಮೇಲೆ ಅದು ರೋಡ್ ಮೇಲೆ ಚೆನ್ನಾಗಿ ಓಡ್ತೀವಿ ಅಂದ್ರೆ ಸ್ಪೀಡ್ ಹೋಗ್ತೀವಿ. ಮತ್ತು ಇನ್ನೊಂದು ರೋಡ್ ಬೈಕ್ಪ್ಪ ಅಂತಂದ್ರೆ ಅದು ರೇಂಜರ್ ಸೈಕಲ್ ಸ್ಪೀಡ್ ಬಿಡ್ತಾರೆ. ಹಿಂಗೆ ಬಗ್ಗೆ ಅಂದ್ರೆ ಆ ಸೈಕಲ್ ಏನಪ್ಪ ಅಂತಂದ್ರೆ ಪ್ರೊಫೆಷ್ನಲ್ ರೈಡರ್ ಏನು ಸ್ಪೋರ್ಟ್ಸ್ಮನ್ ಇರ್ತಾರೆ ಅದನ್ನು ಯೂಸ್ ಮಾಡ್ತಾರೆ. ಈಗೇನಪ್ಪ ಅಂತಂದ್ರೆ ನಾವು
2019 ಜನವರಿ ಒಳಗೆ ಹುಬ್ಬಳ್ಳಿ ಒಳಗೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋರು ಬೈಕ್ ಮೇಲೆ ಅವಾಗ ಒಂದು ಕಾಲ್ಫಾರ್ ಮಾಡಿದ್ರು ಯಾರು ಅಪ್ಲೈ ಮಾಡ್ರಿ ಫಿಕ್ಸ್ ರಿಜಿಸ್ಟ್ರೇಷನ್ ಮಾಡಕ್ಕೆ ನಾನು ರಿಜಿಸ್ಟ್ರೇಷನ್ ಮಾಡಬೇಕಂತ ಓಡಿರ್ತೆ ಅವಾಗ ಏ ನಿಮ್ಮದು ಮೋರ್ ದನ್ 60 ಇಯರ್ಸ್ ಆಗಿದೆ ನಿಮಗೆ ಅಲೌ ಮಾಡಂಗಿಲ್ಲ ಅಂತಂದ್ರು ನನಗೆ ಏಜ್ 60 ಆಗಲ್ಲಕ ಬಟ್ ನೀವು ರೈಡ್ ನೀವು ಯಾವ ರೀತಿ ಮಾಡ್ತೀರಿ ನೀವು 18 20 ವರ್ಷದವರು ಹೆಂಗ್ ಸೈಕ್ಲಿಂಗ್ ರೈಡ್ ಮಾಡ್ತಾರಾ ಆ ರೀತಿ ನಾನು ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ನನ್ನ ಚಾಲೆಂಜ್ ಐತೆ ನಾನು ಅವರು ಕೇಳಲಿಲ್ಲ ಆಮೇಲೆ ಅವರು ಒಂದು ಆ್ಯಪ್ ಕಳಿಸಿದ್ರು ಆ ಆ್ಯಪ್ ನೀವು ಅದರೊಳಗೆ ಸೈಕ್ಲಿಂಗ್ ಮಾಡಿ ತೋರಿಸಿದ್ರು ನನಗೆ ಆಮೇಲೆ ನಾವು ನಿಮಗೆ ಎಂಟ್ರೆನ್ಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ ಮೇ ಸರ್ ಸರಿ ಅಂದೆ ನಾನು ಆಮೇಲೆ ಅದನ್ನು ಚಾಲೆಂಜ್ ನೋಡು ಸಿಟಿ ಒಳಗೆ ಪೂರ ಎಂಟೈರ್ ಬಿಜಾಪುರ ಸಿಟಿ ಹೊರಗಿನಿಂದ ಅಡ್ಡಾಡಿ ಒಂದು 50 ಕಿಲೋಮೀಟ್ರ್ 2.5 ಅವರ್ಸ್ ಒಳಗೆ ನಾ ಜರ್ನಿ ಮಾಡ್ತೋರಿದೆ ಅದರೊಳಗೆ ಎಲ್ಲನೂ ಬರ್ತೈತಿ ಸ್ಪೀಡೂ ಇರಬೇಕು ಸ್ಲೋನೂ ಇರಬೇಕು ವಿತೌಟ್ ಕಾಲ್ ಕಾಲು ನೆಲಕ್ಕೆ ಹಚ್ಚಲಾರ್ದೆ ಸೈಕ್ಲಿಂಗ್ ಮಾಡಬೇಕು ಅದು ಬಹಳ ಮಹತ್ವ ಐತಿ ಸೈಕಲ್ ಅಂದ್ರೆ ಮೇಂಟೈನ್ ಅಂದ್ರೆ ಸೀದಾ ಹೋಗ್ಬೇಕು ಹಿಂಗೆ ಹಿಂಗೆ ಕಳಿಸಾಡಬಾರ್ದು ಸೈಕಲ್ ಹಿಂಗೆಲ್ಲ ಕಂಡೀಷನ್ಸ್ ಅವೆಲ್ಲ ಕಂಡೀಷನ್ಸ್ ನಾನು ಆ ರೀತಿ ನಾನು ಸೈಕ್ಲಿಂಗ್ ಮಾಡಿ ತೋರಿಸ್ಕೊಳಕ ಆಮೇಲೆ ಅವ್ರು ಎಕ್ಸೆಪ್ಟ್ ಮಾಡಿದ್ರು ನಾವು ಮತ್ತು ಅದೇ ರೀತಿ ಅಪ್ಪ ಅಂತಂದ್ರೆ 2019-26 ಜನವರಿಯೊಳಗೆ ನಮ್ದು ಸಿಂಗಲ್ ಲೈನ್ ಸೈಕ್ಲಿಂಗ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆತು ಅದರೊಳಗೆ ನಾನು ಒಬ್ಬ ಪಾರ್ಟಿಸಿಪೆಂಟ್ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಅನಿಸ್ತೈತಿ ಮತ್ತು ಎಲ್ಲೇ ಸೈಕ್ಲಿಂಗ್ ಇದ್ರೆ ನಾವು ಹೋಗ್ಬೇಕು ಅನಿಸ್ತೈತಿ ಈಗ ನಾಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು 66th ಫಾರೆಸ್ಟ್ ಆ್ಯನ್ಯುವಲ್ ಡೇ ಅಂತ ಮಾಡ್ತಾರೆ ವೈಲ್ಡ್ ಲೈಫ್ ಸೇವ್ ವೈಲ್ಡ್ ಲೈಫ್ ಅಂತ ಹೇಳ್ಕೊಂಡ್ರೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಾರೆ ಅಲ್ಲೊಂದು ನಿಯರ್ ಅಬೌಟ್ 500 ಕಿಲೋಮೀಟ್ರ್ ನಾವು ಕಂಟಿನ್ಯೂಸ್ ಇದ್ರೊಳಗನ ಫಾರೆಸ್ಟ್ ಜಂಗಲದೊಳಗನ ಅಡ್ಡಾಡ್ಬೇಕು ಅವರೊಂದು ರೂಟ್ ಫಿಕ್ಸ್ ಮಾಡ್ಯಾರ ಆ ರೂಟ್ ಪ್ರಕಾರ ನಾವು ಡೈಲಿ 100, 110, 130 ಕಿಲೋಮೀಟ್ರ್ ತನಕ ನಾವು ಅಲ್ಲಿ ಫಾರೆಸ್ಟ್ದೊಳಗನ ಸೈಕ್ಲಿಂಗ್ ಮಾಡೋದು ಅಲ್ಲೆಲ್ಲ ಡಿಪಾರ್ಟ್ಮೆಂಟ್ದವರೇ ಅರೇಂಜ್ ಮಾಡ್ಯಾರ ಅದೊಂದು ಭಾಳ ಖುಷಿ ಅನಿಸ್ತೈತಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನನಗೆ ಒಬ್ಬನೇ ಇರ್ಲಾಕ ಭಾಳ ಇಂಟ್ರೆಸ್ಟ್ ಪಡೋದು ಆಯಿತು ಯಾಕಂತಂದ್ರೆ ಯಾವಾಗಲೂ ದಿನನಿತ್ಯ 24 ಅವರ್ಸ್ ನಾವು ಎಲ್ಲರ ಜೊತೆಯಲ್ಲಿ ಇರ್ತೀವಿ ನಮ್ಮ ಜೊತೆಯಲ್ಲಿ ನಾವು ಯಾವಾಗಿರೋದು ಹಿಂಗೆ ಅಂಥೇಳಿ ನಾನು ಪಂಡ್ರಾಪುರ ಮತ್ತು ತುಳಜಾಪುರ ಶೋಲಾಪುರ ಈ ರೀತಿ ಅಂತ ಅಂದ್ರೆ ಸೈಕಲ್ ಮೇಲೆ ನಾನು ಒಬ್ಬನೇ ಸೈಕಲ್ ಟೂರ್ ಮಾಡಿದ್ದೆ ಸಾಕಷ್ಟು ತ್ರಾಸ ಆತು ಕ್ಯಾರಿಯರ್ ಲಗೇಜ್ ತೊಗೊಂಡು ಹೋಗುವಾಗ ಇನ್ನು ಹಿಂದೆ ಲಗೇಜು ಕ್ಯಾರಿಯರ್ ಮುರಿದ್ಬಿಟ್ಟು ಮುರಿದ್ಬಿತ್ತು ಆಮೇಲೆ ಏನು ನೋಡಪ್ಪ ಅಂತೇಳಿ ಇಲ್ಲಿ ಹ್ಯಾಂಡಲ್ ಕಟ್ಕೊಂಡೆ ಹ್ಯಾಂಡಲ್ಗೆ ಹಾಕೊಂಡು ಹೋದೆ ಮುಂದೆ ಅಲ್ಲಿಂದ್ರೆ ಊಟ ಮನೇಲಿ ಬುತ್ತಿ ಕಟ್ಟಿದ್ರು ಹಸಿವಾಗಿತ್ತು ಊಟ ಮಾಡ್ಬೇಕಂದ್ರೆ ಬುತ್ತಿ ಬಿಚ್ಚು ಬಿಟ್ಟಿತ್ತು ನಾನು ಅಂದೆ ಆ ತುಕಾರಾಮ್ನ ಊಟ ಮಾಡ್ಯ ಅಂತ ಹೇಳಿಸಿದ್ರೆ ನೀರು ಕುಡ್ದು ಮತ್ತು ಹಂಗೆ ಸೈಕ್ಲಿಂಗ್ ಮಾಡಿದೆ ಆದರೂ ನನಗೆ ಯಾವುದೋ ದಣಿ ಅನಿಸಿಲ್ಲ ಆ ಟೈಮು 3 ಡೇಸ್ದೊಳಗೆ 450 ಕಿಲೋಮೀಟ್ರ್ ನಾನು ಸೈಕ್ಲಿಂಗ್ ಮಾಡಿದೆ ಆದರೆ ನನಗೆ ಏನು ಅನಿಸಿಲ್ಲ ಹೋಗಾಗ ಒಂದು ಸ್ವಲ್ಪ ತೊಂದರೆ ಆಯ್ತು ಯಾಕಂದ್ರೆ ಅದು ಸೈಕಲ್ ಬ್ರೇಕ್ ಹತ್ತಿತ್ತು ನನಗೆ ಗುರ್ತಿಯಾಗಿಲ್ಲ ತೂಗು ಅಂತ ಅಂತಂದ್ರೆ ಮಂಡಿ ನೋವು ಬಂದ್ಬಿಡ್ತು ಆಮೇಲೆ ಅಲ್ಲಿ ತುಳಜಾಪುರದೊಳಗೆ ಅದನ್ನು ಸೈಕಲ್ ಸ್ವಲ್ಪ ರಿಪೇರ್ ಮಾಡಿಸ್ಕೊಂಡು ಬಂದಾಗ ನಾನು ತುಳಜಾಪುರ ಟು ಬಿಜಾಪುರ 140-150 ಕಿಲೋಮೀಟ್ರ್ ಆಗ್ತೈತಿ ಎವರೇಜ್ 20 ಕಿಲೋಮೀಟ್ರ್ ಸ್ಪೀಡ್ ಬಂದಿದ್ದೆ ನಾನು ಯಾರೂ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡೋಂಗಿಲ್ಲ ನಾನು ಈ ವಯಸ್ಸಿನೊಳಗೆ 20 ಕಿಲೋಮೀಟ್ರ್ ಕಂಟಿನ್ಯೂಸ್ ನಾನು ಎವರೇಜ್ ಸ್ಪೀಡ್ ಇಟ್ಕೊಂಡು ಬಂದಿರತ್ತೆ ಅಂದರೆ ಇದಕ್ಕೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಗೆ ಯಾವುದೋ ಪ್ಲ್ಯಾನ್ ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಜಿಲ್ಲಾ ಪಂಚಾಯತ್ ಒಳಗೆ ಹಿರೇಮಠ ಸಾಹೇಬರು ಇದ್ರೆ ಅವರು ಭಾಳಷ್ಟು ನಮಗೆ ಕಲಿಸ್ಕೊಟ್ಟಾರ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಪ್ರೀ ಪ್ಲ್ಯಾನ್ ರೀ ಯಾವ ರೀತಿ ಮಾಡಬೇಕು ಅಂಥೇಳಿ ಆ ಪ್ರಕಾರ ಏನಪ್ಪ ಅಂತಂದ್ರೆ ನಾವು ಇದು ಮಾಡಿದ್ವಿ ಈಗ ಇನ್ನೊಂದು ನಮ್ದು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ಇದಕ್ಕೆ ಹೋಗ್ತೀವಿ ಕೊಯಿಮತ್ತು ಅಲ್ಲಿ ಈಶಾ ಫೌಂಡೇಶನ್ ಅದಲ್ಲ ಅದು ಅದು ಅದೊಂದು ಆಮೇಲೆ ಇನ್ ಫ್ಯೂಚರ್ ಏನಪ್ಪ ಅಂತಂದ್ರೆ ಅದು ಕಾಶಿ ಬನಾರ ವಾಜ್ ಕಾಶಿ ತನಮ ಅಯೋಧ್ಯೆ ಕಾಶಿ ಅಯೋಧ್ಯೆ ಅಂತ ಅಂತಂದ್ರೆ ಸೈಕಲ್ ಮೇಲೆ ಟೂರ್ ಮಾಡ್ಬೇಕಂತ ನನ್ನ ಇಚ್ಛೆ ಐತಿ ಅದಕ್ಕೆ ದೇವರ ಇಚ್ಛಾ ಮತ್ತು ತನ್ನೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಈಗ ನೀವು ಇಷ್ಟೆಲ್ಲ ಮಾಡಿದ್ರೆ ನಿಮ್ದು ಅನುಭವ ಐತೆ ಈ ಅನುಭವದಿಂದ ನೀವು ಮಕ್ಕಳಿಗೆ ಯುವಕರಿಗೆ ಮತ್ತು ವಯಸ್ಸಾದವರಿಗೆ ಅದರೊಳಗೂ ಸೀನಿಯರ್ ಸಿಟಿಜನ್ಗೆ ಏನು ಹೇಳ್ಬಯಸ್ತೀರಿ ಇದರಿಂದ ಏನು ಯಾವ ರೀತಿ ಅವ್ರು ಉಪಯೋಗಿಸ್ಬೇಕು ಅಂತ ಈಗಾಗಲೇ ನೋಡ್ರಿ ನಾನು ಒಂದು ಸೈಕಲ್ ನಾನು ತೊಗೊಂಡೆ ನಾನು 2007 ಆಮೇಲೆ ಒಂದು 3 ಇಯರ್ಸ್ ಆದ್ರೊಳಗೆ ಸೈಕಲ್ ತುಡುಗಾತ್ ನಾನು ಆದರೂ ಸಹಿತ ಮತ್ತೊಂದು ನಾನು ಸೈಕಲ್ ತೊಗೊಂಡೆ ಎಲ್ಲರೂ ಬೈದ್ರೆ ಏನು ಈಗ ಅಸಹ್ಯನ್ ಸೈಕಲ್ ಏನು ನಿಮ್ಮ ಸೈಕಲ್ ಮೇಲೆ ಅಡ್ಡಾಡಿದ್ರೆ ಅಂತಂದ್ರೆ ಅಂದ್ರೆ ನಿಮಗೆ ನಾನು ಅವ್ರಿಗೆ ಕೇಳ್ತಿದ್ದೆ ಅಲ್ರಿ ನೀವು ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಹೋಗಿರಿ ನಿಮಗೆ ಅಸಹ್ಯನ್ ಸಂಗಲ್ ಏನಂದೆ ನಾನು ಅದಕ್ಕೆ ಏನಪ್ಪ ಅಂತಂದ್ರೆ ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ ಬಾಡಿ ಹೈಬ್ರೇಷನ್ ಆಕೈತಿ ಕೈಯಾಗ ಶಕ್ತಿ ಬರ್ತೈತಿ ಕುಡಿಯೋಳ ಶಕ್ತಿ ಬರ್ತೈತಿ ಆಮೇಲೆ ಶುಗರ್ ಪೇಷಂಟ್ ಇದ್ರೆ ಶುಗರ್ ಬಿ ಪಿ ಅವೆಲ್ಲ ಕಂಟ್ರೋಲ್ ಆಗ್ತೈತಿ ಮತ್ತು ಆ ರೀತಿ ಏನಪ್ಪ ಅಂತಂದ್ರೆ ಮಾಡ್ಕೊಳ್ತೀವಿ ಈಗ ಇನ್ನೊಂದು ಸಾಕಷ್ಟು ಜನ ಇದು ಪ್ರೆಸ್ಟೀಜಿಯಸ್ ತಿಳ್ಕೊಳತ್ತಾರೆ ಸೈಕ್ಲಿಂಗ್ ಮಾಡೋದಪ್ಪ ಅಂತಂದ್ರೆ ಪ್ರೆಸ್ಟೀಜಿಯಸ್ ಇನ್ನೊಂದು
ಮಿಡ್ಲ್ ಕ್ಲಾಸ್ ಪೀಪಲ್ ಏನು ತಿಳ್ಕೊತಾರ ಏನಪ್ಪ ಇವನು ಸೈಕಲ್ ಮೇಲೆ ಅಡ್ಡಾಡ್ತಾನ ಮೊದಲು ಅಡ್ಡೆಲ್ಲ ಬುಲೆಟ್ ಮೇಲೆ ಮೆರೆದಾಡ್ಯಾನ ಈಗ ಸೈಕಲ್ ತೊಗೊಂಡು ಅಡ್ಡಾಡ್ತಾನಲ್ಲ ಅಂಥೇಳಿ ಅವರಿಗೆ ಸುಪೀರಿಯಾರಿಟಿ ಇನ್ಫಿನಿಟಿ ಕಾಂಪ್ಲೆಕ್ಸ್ ಅವರಲ್ಲಿ ಇದು ಆಗ್ತಿತ್ತು. ಆದರೆ ತಿಳಿದವ್ರು ಏನಪ್ಪ ಅಂತಂದ್ರೆ ನಿಸರ್ಗ ಪ್ರೇಮಿಗಳೇನದಲ್ಲ ಅವರು ಭಾಳಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ನಾನು ದಿನ ಸೈಕ್ಲಿಂಗ್ ಮಾಡಿದಾಗ ಕನಿಷ್ಠ ಒಂದು ಇಬ್ಬರು ನನಗೆ ಮಾತಾಡ್ತಾರೆ, ನಾನು ಬುಲೆಟ್ ಮೇಲೆ ಅಡ್ಡಾಡೋಕೆ ನನಗೆ ಯಾರು ಮಾತಾಡ್ತಿದ್ದಿಲ್ಲ. ಸೈಕಲ್ ಮೇಲೆ ಅಡ್ಡಾಡುವಾಗ ನನಗೆ ಭಾಳ ಖುಷಿಯಿಂದ ಕೇಳ್ತಾರೆ, ಹಿರಿಯರು ಕೇಳ್ತಾರೆ, ಸಣ್ಣವರಂತೂ ನನಗೆ ಟಾಟಾ ಮಾಡಲಾರ್ದು ಯಾರೂ ಹೋಗೋಂಗಿಲ್ಲ, ಅಷ್ಟು ಖುಷಿ ಆಗೈತಿ. ಮತ್ತು ಜನರಿಗೇನಪ್ಪ ಅಂತಂದ್ರೆ ಖುಷಿ ಪಡಿಸೋದು ಮತ್ತು ನಾವು ಖುಷಿಯಿಂದ ಇರೋದು ಇದು ಭಾಳ ಮಹತ್ವದ ಅಂಥೇಳಿ ನಾನು ಹೇಳಿ ಬಯಸ್ತೀನಿ. ಮತ್ತು ಅದೇ ರೀತಿ ಏನಪ್ಪ ಅಂತಂದ್ರೆ ಈಗ ನಮ್ಮ ಇಲ್ಲಿ ವಾಕಿಂಗ್ ಗ್ರೂಪ್ದೊಳಗೆ ಕನಿಷ್ಠ ಒಂದು 18 ಮಂದಿ ನನ್ನ ಸೈಕಲ್ ನೋಡ್ಕೇಸ ಸೈಕಲ್ ಇಟ್ಕೊಂಡಾರ. ಇಲ್ಲಿ ಬಿಜಾಪುರದೊಳಗೆ ಇನ್ನೊಂದು ಏನಾದ್ರೆ ಮಾಂತೇಶ್ ಬಿರಾದಾರ್ ಅಂತೇಳಿ ಒಬ್ಬರು ಡಾಕ್ಟರ್ ಮಾಂತೇಶ್ ಬಿರಾದಾರ್ ಅಂತೇಳಿ ಅವರು ಬಿಜಾಪುರಕ್ಕೆ ಏನಪ್ಪ ಅಂತಂದ್ರೆ ಬಿಜಾಪುರ ಸೈಕ್ಲಿಂಗ್ ಕ್ಲಬ್ ಅಂತೇಳಿ ಒಂದು ಕ್ಲಬ್ ಅವರು ಸ್ಥಾಪನೆ ಮಾಡ್ಯಾರ. ಅದರಿಂದ ಏನಪ್ಪ ಅಂತಂದ್ರೆ ನಮ್ಮ ಎಂಟೈರ್ ಬಿಜಾಪುರ ಈಗ ಸಾಧಾರಣ ನಮ್ಮದು ಒಂದು BCG ಬಿಜಾಪುರ ಸೈಕ್ಲಿಂಗ್ ಗ್ರೂಪ್ನೊಳಗನ ಒಂದು 250 ಮೆಂಬರ್ಸ್ ಅದಾರ. ಎಲ್ಲ DC ಅದಾರ, ಯಾರು ಬರ್ತಾರೆ SP ಅವ್ರು ಅವ್ರು ಹಾಕ್ತಾರ, ಎಲ್ಲ ಆಫೀಸರ್ಸ್ನು ಹಾಕ್ತಾರ. ಮತ್ತು ಈಗ ನಾವು ಎಲ್ಲೇ ನಿನ್ನೆ ಒಂದು ಇದ್ರದ್ದು ಪ್ರೋಗ್ರಾಮ್ ಮಾಡಿದ್ವಿ ಅಂತಾರಾಷ್ಟ್ರೀಯ ಹೆಲ್ತ್ ಪ್ರೋಗ್ರಾಮ್ದೊಳಗೆ ಹಾರ್ಟ್ ಬಗ್ಗೆ ಹೃದಯದ. ಅವಾಗೇನಪ್ಪ ಅಂತಂದ್ರೆ ಅಲ್ಲಿ ಡಾಕ್ಟರ್ ಚೌಕಿ ಅಂತೇಳಿ ಅವ್ರು ಬಂದಿದ್ದಾರೆ, ಅವರು ನಮ್ಮೆಲ್ಲ ಸೈಕ್ಲಿಂಗ್ ಮಾಡಿದ್ರು ನಾನು ಒಂದು ಸೈಕಲ್ ತೋತೀನಿ. ಈ ರೀತಿ ಏನಪ್ಪ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಇನ್ಸ್ಪಿರೇಷನ್ ಆಗಿ ಇದರಿಂದ ಏನಪ್ಪ ಅಂತಂದ್ರೆ ನಾವು ಪೆಟ್ರೋಲ್ ಫಾರಿನ್ ಕರೆನ್ಸಿ ಉಳಿಸ್ಬೋದು, ಆಮೇಲೆ ನಮ್ಮ ಹೆಲ್ತ್ ಏನಪ್ಪ ಅಂತಂದ್ರೆ ಇಂಪ್ರೂವ್ ಮಾಡ್ಕೋಬೋದು. ನಂದು ಏನಪ್ಪ ಅಂತಂದ್ರೆ ಒಂದು ಥಿಯರಿ ಅಂದ್ರೆ ಸೇವ್ ವೆಲ್ತ್ ಅರ್ನ್ ಹೆಲ್ತ್, ಸೇವ್ ವೆಲ್ತ್ ಅರ್ನ್ ಹೆಲ್ತ್ ಅಂದರೆ ನಾವು ಸಂಪತ್ತನ್ನು ಉಳಿಸ್ಬೋದು ಆಮೇಲೆ ಆರೋಗ್ಯವನ್ನು ಗಳಿಸ್ಬೋದು ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟ.